ನೀವು ಕನಸಲ್ಲೂ ನೆನೆಸಿರಲ್ಲ, ಅಷ್ಟು ಸುಲಭ ಇದೆ ಈ ವೆಜ್ ಬಿರಿಯಾನಿ ರೆಸಿಪಿ. ಅಷ್ಟು ಸೂಪರ್ ಆಗಿರುತ್ತೆ, ಅಷ್ಟು ರುಚಿ ರುಚಿಯಾಗಿ ಬರುತ್ತೆ. ಯಾರು ಬೇಕಾದರೂ ಇದನ್ನ ಟ್ರೈ ಮಾಡ್ಬೋದು. ಅಡುಗೆ ಕಲಿಯುವವರು ತುಂಬಾ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಬೋದು. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತೊಂದು ಸೂಪರ್ ಆಗಿರುವಂತಹ ತುಂಬಾ ಸುಲಭವಾಗಿರುವಂತಹ ವೆಜ್ ಬಿರಿಯಾನಿನ ಕುಕ್ಕರಲ್ಲಿ ಹೇಗೆ ಮಾಡೋದನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಯಾರು ಬೇಕಾದರೂ ಮಾಡ್ಬೋದು. ಅದೇ ಥರ ಈ ರೆಸಿಪಿ ತುಂಬಾ ಅದ್ಭುತವಾಗಿರುತ್ತೆ. ಈವನ್ ಚಿಕನ್ ಬಿರಿಯಾನಿಗಿಂತಲೂ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೂ ಹೇಳ್ಬೋದು. ಜಸ್ಟ್ ಮನೆಯಲ್ಲಿ ಮಾಡಿರುವಂತಹ ಬಿರಿಯಾನಿ ಮಸಾಲನ ನಾನು ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ರೆಸಿಪಿನ ನೋಡಿ ಒಂದ್ಸರಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಸೂಪರ್ ಸಿಂಪಲ್ ಆಗಿ ಮಾಡುವಂತಹ ಈ ವೆಜ್ ಬಿರಿಯಾನಿ ಮಾಡಲಿಕ್ಕೆ ನಾನು ನಾರ್ಮಲ್ ಅನ್ನ ಮಾಡುವಂತಹ ಅಕ್ಕಿಯನ್ನು ತಗೊಂಡಿದ್ದೀನಿ. ಎರಡು ಲೋಟ ಅಕ್ಕಿಯನ್ನು ನಾನು ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ, ಅದು ನಾರ್ಮಲ್ ರೈಸ್ ಇರ್ಬೋದು, ಬಾಸ್ಮತಿ ರೈಸ್ ಇರ್ಬೋದು, ಅರ್ಧ ಗಂಟೆ ಮುಂಚೆ ನೀವು ರೈಸ್ನ ನೀರಲ್ಲಿ ನೆನೆ ಹಾಕಬೇಕು. ಅದಾದ ನಂತರ ಇವಾಗ ಬಿರಿಯಾನಿನ ಮಾಡ್ಕೊಳ್ಳೋಣ. ಸ್ಟೌ ಮೇಲೆ ಕುಕ್ಕರ್ ಇಟ್ಟು ಮೀಡಿಯಂ ಫ್ಲೇಮ್ ಇಟ್ಟು ಎರಡು ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕೊತಾ ಇದ್ದೀನಿ. ತುಪ್ಪ ಕಾದ ನಂತರ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಅಂತ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಕಾದ ನಂತರ, ಚೂರು ಕಾದ ನಂತರ ಇವಾಗ ದೊಡ್ಡ ಎರಡು ನೀರುಳ್ಳಿನ ನಾನು ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಎರಡು ನೀರುಳ್ಳಿ ಏನಕ್ಕೆ ಅಂತಂದರೆ, ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಬಿರಿಯಾನಿ ಸೂಪವಾಗಿ ಬರುತ್ತೆ. ನೀರುಳ್ಳಿನ ಚೆನ್ನಾಗಿ ನೀವು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ದೊಡ್ಡ ಉರಿ ಇಟ್ಕೊಂಡೇ ಫ್ರೈ ಮಾಡಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು ಕಟ್ ಮಾಡಿರೋದ ಆಲೂಗಡ್ಡೆ, ಒಂದು ಕಟ್ ಮಾಡಿರುವಂಥ ಟೊಮೆಟೊ, ಸ್ವಲ್ಪ ಬೀನ್ಸ್, ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಟಾಣಿ, ಒಂದು ಸ್ವಲ್ಪ ಕ್ಯಾರೆಟ್, ಇದು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಅರ್ಧ ಕ್ಯಾಪ್ಸಿಕಮ್, ಇಷ್ಟೇ ತರಕಾರಿನ ಹಾಕೊತ ಇರೋದು. ನೀವು ಕಾಲಿಫ್ಲವರ್ ಇದ್ರೂ ಆ್ಯಡ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಫಸ್ಟ್ ತುಪ್ಪದಲ್ಲಿ, ಅಂದರೆ ನೀರುಳ್ಳಿ ಫ್ರೈ ಮಾಡಿರುವಂತಹ ತುಪ್ಪದಲ್ಲಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಒಂದು ಸ್ಪೂನಷ್ಟು ಜಿಂಜರಿ ಗಾರ್ಲಿಕ್ ಪೇಸ್ಟ್, ಅರ್ಧ ಸ್ಪೂನಷ್ಟು ಅರಶಿನ, ಅದಾದ ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ನೀವಾಗ ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಬೋದು. ಅದಾದ ನಂತರ ಮತ್ತೆ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಖಾರ ಪೌಡರ್, ಮತ್ತು ಇದಕ್ಕೆ ನಾನು ಹಾಕ್ತಾ ಇರೋದು ಬರೀ ಎರಡು ಸ್ಪೂನ್ ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಮಸಾಲ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದ ನಂತರ ಅರ್ಧ ಕಪ್ಪಷ್ಟು ಮೊಸರು ಇಷ್ಟೇ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತರಕಾರಿನ ಮಿಕ್ಸ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡಿ, ಯಾಕಂತಂದರೆ ಮಸಾಲೆ ಹಾಕಿದ ನಂತರ ಜಾಸ್ತಿ ಉರಿಯಿಟ್ರೆ ಕರಟುತ್ತೆ. ಇದನ್ನ ಈಗ ಮುಚ್ಚಿಟ್ಟು ಜಸ್ಟ್ ಒಂದೇ ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಬೇಕು, ಜಾಸ್ತಿ ಬೇಡ. ಆಮೇಲೆ ಮತ್ತೆ ರೈಸ್ ಹಾಕಿದ ನಂತರ ಕುಕ್ ಮಾಡಲಿಕ್ಕಿರುತ್ತೆ. ಇದೊಂದು ಚೂರು ಅಂದರೆ ಒಂದು ನಿಮಿಷ ಆದ ನಂತರ ಓಪನ್ ಮಾಡಿಬಿಟ್ಟು, ಲಿಡ್ ಓಪನ್ ಮಾಡಿಬಿಟ್ಟು ಈಗ ನೆನೆಸಿ ತೊಳೆದಿರುವಂತಹ ರೈಸನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಕಪ್ ರೈಸಿಗೆ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಯಾವಾಗಲೂ ರೈಸಿಗೆ 1:2 ನೀರು. ನೀರು ಹಾಕಿದ ನಂತರ ಅರ್ಧ ಲಿಂಬೆ, ಅರ್ಧ ಸ್ಪೂನಷ್ಟು ಸಕ್ಕರೆ ರುಚಿಗೆ, ಅರ್ಧ ಸ್ಪೂನಷ್ಟು ಉಪ್ಪು. ಉಪ್ಪು ನೀವು ಇವಾಗ ಚೆಕ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ತುಪ್ಪ. ಬಿರಿಯಾನಿಗೆ ಮಾಡಲಿಕ್ಕೆ ಇಷ್ಟು ಇನ್ನೇನಿಲ್ಲ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ ಇಟ್ಕೊಂಡು ಎರಡು ವಿಷಲ್ ಹಾಕ್ತಾ ಇದ್ದೀನಿ. ರೈಸ್ ತುಂಬ ಮೆದು ಆಗೋದು ಬೇಡ, ಗಟ್ಟಿ ಇರಬೇಕು ಅಂತಂದರೆ ಒಂದು ವಿಷಲ್ ಸಾಕು. ಬಟ್ ನನ್ನ ಮಗಳಿಗೂ ಕೊಡಲಿಕ್ಕಿರೋದ್ರಿಂದ ಎರಡು ವಿಷಲ್ ಹಾಕ್ತಾ ಇದ್ದೀನಿ. ವಿಷಲ್ ಹೋದ ನಂತರ ತೆಗೆದ್ಬಿಟ್ಟು ನೋಡಿ, ಸೂಪವಾಗಿರುವಂತಹ ಸಿಂಪಲ್ ಆಗಿರುವಂತಹ ಘಮ ಘಮ ಅನ್ನುವಂತಹ ಬಾಯಲ್ಲಿ ನೀರು ಬರುವಂತಹ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೋಡಿದ್ರಲ್ಲಿ ಎಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ ಅಂತ. ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ರುಚಿ ಇರುತ್ತೆ. ಬೇಕಾದರೆ ನಾನು ಹೇಳೋದೆಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಅಲ್ಲಿ ತನಕ ನೀವು ಏನು ಹೇಳೋದು ಬೇಡ. ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ಗೆ ನೀವು ಯಾರಾದರೂ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.